ಮನಾಲಿ ಹಿಮಾಲಯದಲ್ಲಿ ನೆಲೆಸಿರುವ ಈ ಜಾಗವು ನಮ್ಮ ಭಾರತದ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾಗಿದೆ. ಇದು ಭೂಮಿ ಮೇಲಿನ ನಿಜವಾದ ಸ್ವರ್ಗ ಅಂದರೆ ತಪ್ಪೇ ಆಗೋದಿಲ್ಲ. ಏಕೆಂದರೆ ಹಿಮದಿಂದ ಅಮೃತವಾದ ಪರ್ವತಗಳಿಂದ ಹಚ್ಚ ಹಸಿರಿನ ಕಾಡುಗಳು ಮತ್ತು ಹರಿಯುವ ಬಿಯಾಸ್ ನದಿಯ ಸುತ್ತುವರೆದಿದೆ ಈ ಮನಾಲಿ ಅನ್ನೋ ಜಾಗ. ಅಪ್ರತಿಮ ರೊತಂಗ್ಲಾ ಪಾಸ್ನಿಂದ ಪ್ರಶಾಂತವಾದ ಸೊಲಾಂಗ್ ವ್ಯಾಲಿವರೆಗೆ ಮನಾಲಿಯ ನೈಸರ್ಗಿಕ ಸೌಂದರ್ಯವು ಕಂಗೊಳಿಸುತ್ತಿದೆ. ಹಾಗಾದರೆ ಬನ್ನಿ ಮನಾಲಿಯ ಸೌಂದರ್ಯದಲ್ಲಿ ಮುಳುಗಿ ಮತ್ತು ಈ ಮೂಡಿ ಮಾಡುವ ಗಿರಿಧಾಮದ ಮ್ಯಾಜಿಕ್ ಅನ್ನು ನೀವೇ ಅನುಭವಿಸಿ. ಇದು ಮನಾಲಿ, ನೀವು ಎಂದಿಗೂ ಬಿಡಲು ಬಯಸದ ಸ್ಥಳ. ಇವತ್ತಿಗೆ ನಮ್ಮ ಡ್ರೀಮ್ ಜರ್ನಿಯ 12ನೇ ದಿನ. ನೀವು ಆಲ್ರೆಡಿ ನೋಡ್ಬೋದು, ಸೀನ್ರೀಸ್ನ ನೋಡಿನೇ ನೀವು ಊಹೆ ಮಾಡ್ಬೋದು ನಾವು ಮನಾಲಿಗೆ ಇನ್ನೂ ರೀಚ್ ಆಗಿಲ್ಲ, ಮನಾಲಿ ಔಟ್ಸ್ಕರ್ಟ್ಸಲ್ಲೇ ಓಡಾಡ್ತಾ ಇದ್ದೀರಿ, ಇನ್ನು ಎಂಟರ್ ಆಗಿಲ್ಲ. ಆವಾಗಲೇ ನೀವು ನೋಡ್ಬೋದು ಈ ಮೌಂಟೇನ್ಸ್ ಎಲ್ಲ ಎಷ್ಟು ಸಖತ್ತಾಗಿದೆ ಅಂದರೆ ನಾನು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ಆ ಥರ ಇದೆ. ಯಾಕೆ ಮನಾಲಿ ಹನಿಮೂನ್ ಸ್ಪಾಟು ಆ್ಯಂಡ್ ನೇಚರ್ ಲವರ್ಗೆ ಬೆಸ್ಟ್ ಸ್ಪಾಟ್ ಅಂತ ಹೇಳ್ತಾರೆ ಅಂತ, ನೀವು ಇಲ್ಲಿ ವಿಸಿಟ್ ಮಾಡಿ ಇಲ್ಲಿನ ಗಾಳಿ ಮತ್ತು ಆ ಪರ್ವತಗಳ ಗ್ರೀನರೀಸ್ ಆ್ಯಂಡ್ ಇಲ್ಲಿ ಸಿಗೋ ಸೀನರ್ಸ್ನೆಲ್ಲ ಅನ್ಬೋಗ್ಸಿದ ಮೇಲೇ ಗೊತ್ತಾಗೋದು. ಸೊ ಅದಕ್ಕೇ ಎಷ್ಟೊಂದು ಜನ ಟ್ರಾವೆಲರ್ಸ್ ಹೇಳೋದೇನು ಅಂದರೆ, ನಾವೆಷ್ಟೇ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡಿದ್ರೂ ನೀವು ಆ ಜಾಗದಲ್ಲಿ ಹೋಗಿ ನೀವು ಫೀಲ್ ಮಾಡಿದಾಗಲೇ ಗೊತ್ತಾಗೋದು ಆ ಜಾಗದ ಮಹಿಮೆ ಏನು ಅಂತ. ಸೊ ಮೋಸ್ಟ್ ಆಫ್ ದ ಪೀಪಲ್ ಹನಿಮೂನ್ ಸ್ಪಾಟು ಹನಿಮೂನ್ ಸ್ಪಾಟ್ ಅಂತ ಹೇಳ್ತಾರೆ, ಬಟ್ ಹನಿಮೂನ್ ಸ್ಪಾಟ್ ಅಂತಲ್ಲ, ಸಿಂಗಲ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಕಡೆ ಫ್ರೆಂಡ್ಸಿಂದ ಕೂಡ ವಿಸಿಟ್ ಮಾಡ್ಬೋದು. ಏಕೆಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಜಾಗ. ಮೋಸ್ಟ್ ಜನ ಯಾ ಹನಿಮೂನ್ಗೋಸ್ಕರನೇ ಬರೋದ್ರಿಂದ ಇದನ್ನು ಹನಿಮೂನ್ ಸ್ಪಾಟ್ ಅಂತಲೇ ಫೇಮಸ್ ಮಾಡಿಬಿಟ್ಟಿದ್ದಾರೆ, ಬಿಟ್ಟರೆ ಆ ಥರ ಏನಿಲ್ಲ. ಸೊ ಎಲ್ಲರೂ ವಿಸಿಟ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ಈ ವಿಂಟರ್ಸಲ್ಲಿ ಬರ್ತೀರಾ ಅಂದರೆ ಎಲ್ಲೆಲ್ಲಿ ಗ್ರೀನ್ ಕಾಣಿಸ್ತಾ ಇದೆ ಅಲ್ಲೆಲ್ಲ ಫುಲ್ಲು ವೈಟ್ ವೈಟ್ ಹಿಮದಿಂದ ಕೂಡಿರುತ್ತೆ. ಆ್ಯಂಡ್ ನಾನು ಕೇಳ್ಪಟ್ಟಂಗೆ ಇಲ್ಲಿ ಜಾಸ್ತಿ ಬಿಸಿಲಿರೋದಿಲ್ಲ, ಯಾವಾಗಲೂ ತಂಪಾಗಿರುತ್ತೆ ಕೂಲಾಗಿರುತ್ತೆ ಅಂತ ಕೇಳಿದ್ದೀನಿ. ನೋಡೋಣ, ಇವಾಗಂತೂ ಫುಲ್ಲು ಸ್ನೋ ಕವರ್ ಆಗಿದೆ. ಸ್ನೋ ಅಂದರೆ ಮಂಜು, ಗಾಡಿ ನೀನು ಓಡಿಸ್ತಾ ಇದ್ರೇ ಫೀಲ್ ಆಗುತ್ತೆ. ಆ್ಯಂಡ್ ಅಕ್ಕಪಕ್ಕ ದೊಡ್ಡ ದೊಡ್ಡ ಬೆಟ್ಟಗಳು, ಆ ಬೆಟ್ಟದ ತುದಿಯಿಂದ ನೀರು ಹರ್ಕೊಂಡು ಬರ್ತಾ ಇದೆ, ಅಷ್ಟು ದೊಡ್ಡ ಅದನ್ನು ಫಾಲ್ಸ್ ಅಂತ ಹೇಳೋದ ಇಲ್ಲಂದರೆ ಮೇಲೆ ಶೇಖರಣೆ ಆಗಿರೋ ನೀರು ಹರ್ಕೊಂಡು ಬರ್ತಾ ಇರೋದ ಅಂತ ಹೇಳೋದ ಏನೂ ಗೊತ್ತಾಗ್ತಲ್ಲ. ನನ್ನ ರೈಟ್ ಸೈಡ್ಗೆ ಫುಲ್ಲು ಪ್ಲ್ಯಾಂಟೇಷನ್ಸ್ ಇದೆ, ಅಗ್ರಿಕಲ್ಚರಲ್ಲಿ ನಡೀತಿದೆ. ಈ ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ಇಲ್ಲಿ ಪ್ಲ್ಯಾಂಟೇಷನ್, ನಮ್ಮ ಕಡೆ ನೋಡೋದಾದರೆ ಈ ಟೀ ಎಸ್ಟೇಟ್ಗಳು ಮತ್ತು ಕಾಫಿ ಎಸ್ಟೇಟ್ಗಳು ನೋಡಲಿಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಯಾವ ಥರ ಪ್ಲ್ಯಾಂಟೇಷನ್ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ಇಲ್ಲಿ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಹಿಲ್ ಸ್ಟೇಷನ್ ಮೇಲೆ ಆಗ್ತಾಯಿದೆ. ಆ್ಯಂಡ್ ನನಗೆ ಈ ಈ ಜಾಗದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನನಗೇನು ಅನಿಸ್ತಾ ಇದ್ದಿರೋದು ಅಂದರೆ, ನಾನು ಎಲ್ಲೋ ಮಾನ್ಸೂನಲ್ಲಿ ನಮ್ಮ ಚಾರ್ಮಡಿ ಘಾಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನೇನೋ ಅನ್ನೋ ಅನುಭವ. ಬಟ್ ಮಾನ್ಸೂನ್ ಟೈಮಲ್ಲಿ ನಮ್ಮ ಚಾರ್ಮಡಿ ಘಾಟ್ನ ಮೀರಿಸುವಂಥ ಬ್ಯೂಟಿ ನಮ್ಮ ಇಂಡಿಯಾದಲ್ಲೇ ಇಲ್ಲ ಅಂತ ಹೇಳ್ಕೊತೀನಿ. ಸೊ ಅಷ್ಟು ಸಖತ್ತಾಗಿರುತ್ತೆ, ನೀವು ಒಂದ್ಸಲಿ ಟ್ರಾವೆಲ್ ಮಾಡಿ ನೋಡಿ. ಆ್ಯಂಡ್ ಮನಾಲಿ ಕೂಡ ಟ್ರೈ ಮಾಡೋಕ್ಕೆ ಜಾಗನೇ. ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಮನಾಲಿ ಬಂದು ಒಂದು ಗೇಟ್ವೇ ಥರ ಆ್ಯಕ್ಟ್ ಮಾಡುತ್ತೆ. ಯಾವ ಥರ ಅಂದರೆ, ನೀವು ಲೇಗೆ ಹೋಗ್ತೀರಾ, ಕಾರ್ಗಿಲ್ ಟುವರ್ಡ್ಸ್ ಹಿಮಾಲಯನ್ಸ್ ಹೋಗ್ತೀರಾ ಅಂದರೆ ಮನಾಲಿ ಬಂದು ಲೇ ಟುವರ್ಡ್ಸ್ಗೆ ಗೇಟ್ವೇ ಆದರೆ, ಇನ್ನೊಂದು ವಿಂಟರ್ಸ್ಮಿಟಿಗೂ ಕೂಡ ಇದು ಗೇಟ್ವೇ ಆಗಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಮೇನ್ ಸಿಟಿ ಕೂಡ ಇದು ಲೇದು ಅಂದರೆ ಲಡಾಖ್ ರೀಜನ್. ಸೊ ಇವಾಗ ಮನಾಲಿ ಕಡೆಗೆ ಹೊರಟಿದ್ದೀರಿ, ಮನಾಲಿನ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಅಂದ್ರೂ ಮೇನ್ ಮೇನ್ ಸೀನರೀಸ್ನ ಕ್ಯಾಪ್ಚರ್ ಮಾಡಿಕೊಂಡು ನಾವು ಚಂಡೀಗಢ ಕಡೆ ಹೊರಡ್ತೀರಿ. ಆ್ಯಂಡ್ ನಾವು ಮನೆ ಬಿಟ್ಟು 12 ದಿನಗಳಾಗಿರೋದ್ರಿಂದ
ನಾವು ವಿತಿನ್ 15 ಡೇಸ್ ನಾವು ಮನೆಗೆ ರೀಚ್ ಆಗಬೇಕು ಯಾಕಂದ್ರೆ ನಾವು ಟೈಮ್ ಕೇಳಿದಿದ್ದು ಅಷ್ಟೇನೆ ಅಂಡ್ ನಮ್ಮ ಹತ್ರ ಬಜೆಟ್ ಇರೋದು ಅಷ್ಟಕ್ಕೇನೆ ಸೋ ಸೀನ್ರೀಸ್ನ ಎಂಜಾಯ್ ಮಾಡ್ತಾರಿ ಅಟಲ್ ಟನಲ್ ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೊಂದು ಸಲ ಕೇಳಿರ್ತೀರಾ ಹಾಗೂ ನೋಡಿರ್ತೀರಾ ಯೂಟ್ಯೂಬಲ್ಲಿ ಆಗ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ಆದರೆ ನಾನು ಇವಾಗ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದ್ದೀನಿ ಈ ಟನಲ್ ಸಮುದ್ರ ಮಟ್ಟದಿಂದ 10,000 ಅಡಿ ಎತ್ತರದಲ್ಲಿರುವ ವಿಶ್ವದ ಅತಿ ಉದ್ದದ ಹೈವೇ ಟನಲ್ ಮತ್ತು ಇದು ಮನಾಲಿ ವ್ಯಾಲಿ ಮತ್ತು ಸ್ಮಿಟಿ ವ್ಯಾಲಿಯ ವರ್ಷ ಪೂರ್ತಿ ಸಂಪರ್ಕ ಮಾಡೋ ರೋಡ್ ಇದು ಹಾಗೆ ಇದು ಇನಾಗ್ರೇಟ್ ಆಗಿದ್ದು ಬಂದು 2002 ರಲ್ಲಿ ನಮ್ಮ ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇನಾಗ್ರೇಟ್ ಮಾಡಿದ್ದು ಅಂಡ್ ಇದು ಚಾಲನೆಗೆ ಅಂದರೆ ರನ್ನಿಂಗಿಗೆ ಬಂದಿದ್ದು 2010 ರಲ್ಲಿ ಅಟಲ್ ಟನಲ್ನ ಟೋಟಲ್ ಡಿಸ್ಟೆನ್ಸ್ ಬಂದು 9.02 ಕಿಲೋಮೀಟರ್ ಇದೆ ಆ್ಯಂಡ್ ಇದು ಲೊಕೇಟ್ ಆಗಿರೋದು ಬಂದು ಲೇ ಮನಾಲಿ ಹೈವೇ ಮಧ್ಯದಲ್ಲಿ ಹಾಗೆ ಮನಾಲಿ ಮತ್ತು ಕಿಲಾಂಗ್ ವ್ಯಾಲಿಯ ಬಿಟ್ವೀನ್ 46 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗಿತ್ತು ಫಸ್ಟ್ ಆದರೆ ಆ 46 ಕಿಲೋಮೀಟರ್ನ ಕವರ್ ಮಾಡಿದ್ದಕ್ಕೆ ನಮಗೆ ಮಿನಿಮಮ್ ಅಂದ್ರೂ 4-5 ಅವರ್ ಬೇಕಾಗಿತ್ತು ಈ ಅಟಲ್ ಟನಲ್ ಕನ್ಸ್ಟ್ರಕ್ಟ್ ಆದಾಗಿಂದ ಆ ಟೈಮು ಮತ್ತು ಡಿಸ್ಟೆನ್ಸು ರೆಡ್ಯೂಸ್ ಆಗಿ 28.5 ಕಿಲೋಮೀಟರ್ ಆಗಿದೆ ಹಾಗೆ ಈ ಅಟಲ್ ಟನಲ್ ಬಂದು ನಮ್ಮ ದೇಶದ ಇಂಜಿನಿಯರ್ಸ್ನ ಸಾಧನೆ ಒಂದು ಮೈಲುಗಲ್ಲು ಅಂತ ಕೂಡ ಹೇಳ್ಬೋದು ಏಕೆಂದರೆ ಈ ಅಟಲ್ ಟನಲ್ ನಿರ್ಮಾಣಕ್ಕಿಂತ ಮುಂಚೆ ಇಲ್ಲಿ ಹೆವಿ ಸ್ನೋಫಾಲು ಅರ್ಥ್ಕ್ವೇಕ್ಸು ಮತ್ತು ಲ್ಯಾಂಡ್ ಸ್ಲೈಡ್ ಎಲ್ಲ ತುಂಬ ಆಗ್ತಾಯಿತ್ತು ಆ ಕಾರಣದಿಂದ ನಾವು ಸ್ಮಿಟಿ ವ್ಯಾಲಿ ಆಗಲಿ ಲೇ ಮನಾಲಿ ಹೈವೇ ಆಗಲಿ ಇಲ್ಲ ಕಿಲಾಂಗ್ ಕಡೆ ಹೋಗಬೇಕಾದ್ರೆ ವರ್ಷದ ಒಂದು 2 ಫುಲ್ಲು ಕ್ಲೋಸ್ ಆಗಿಬಿಡ್ತಾಯಿತ್ತು ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಈ ಟನಲ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ಹೈ ಸ್ನೋಫಾಲು ಮತ್ತು ಅರ್ಥ್ಕ್ವೇಕ್ಸ್ ಆಗಿರ್ಬೋದು ಮತ್ತು ಸೆವರಲ್ ವೆದರ್ ಕಂಡೀಷನ್ಸ್ ಚೇಂಜ್ ಆಗ್ತಾ ಇರುತ್ತಲ್ಲ ಆ ವೆದರ್ ಕಂಡೀಷನ್ಸ್ನೆಲ್ಲ ವಿತ್ಸ್ಟ್ಯಾಂಡ್ ಮಾಡೋ ಹಾಗೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ್ಯಂಡ್ ಇದರಲ್ಲಿ ನೀವು ಒಳಗಡೆ ಹೋದಾಗ ನಿಮಗೆ ಫುಲ್ಲು ಕೋಲ್ಡ್ ಅನುಭವ ಆಗುತ್ತೆ ಯಾಕಂದರೆ ಇದು ಬಿಲ್ಡ್ ಆಗಿರೋದು ರೊಟಂಗ್ ಪಾಸ್ ಮೇಲ್ಗಡೆ ಇದಕ್ಕೂ ಆಗಲೇ ಮನಾಲಿ ಎಂಟರ್ ಆಗೋಕ್ಕಿಂತ ಮುಂಚೆನೇ ಲೈಟಾಗಿ ಮಳೆ ಹನಿಗಳು ಸ್ಟಾರ್ಟ್ ಆಗಿತ್ತು ಬಟ್ ಇಲ್ಲಿ ಅಟಲ್ ಟನಲ್ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ ಎಕ್ಸಿಟ್ ಆದಮೇಲೆ ನಿಯರ್ ಬೈ ಯಾವುದಾದ್ರೂ ಸ್ಟೇ ಸಿಕ್ಕಿದ್ರೆ ಇಲ್ಲ ರೂಮ್ ಸಿಕ್ಕಿದ್ರೆ ಅಲ್ಲೇ ಸ್ಟೇ ಆಗ್ಬಿಡೋಣ ಅಂತಿದ್ದೀರಿ ಸೊ ನೋಡೋಣ ಮಳೆ ಬರ್ತಾ ಇರೋದ್ರಿಂದ ಇದರಲ್ಲಿ ಜಾಸ್ತಿ ರೆಕಾರ್ಡ್ ಮಾಡೋದಕ್ಕೆ ಕೂಡ ಆಗೋದಿಲ್ಲ ಆ್ಯಂಡ್ ಅಲ್ಲೇನೆ ನಿಯರ್ ಬೈ ಏನಾದರೂ ರೂಮ್ ಮಾಡಿ ನಾಳೆ ಏನು ಎಕ್ಸ್ಪ್ಲೋರ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೇನಾದರೂ ಈ ಲಡಾಖ್ ಸೀರೀಸು ಇಷ್ಟ ಆಗ್ತಾಯಿತ್ತು ಆ್ಯಂಡ್ ನಿಮಗೇನಾದರೂ ಇನ್ಫಾರ್ಮೇಷನ್ ರಿಲೇಟೆಡ್ ಏನಾದರೂ ಸಿಗ್ತಾಯಿದೆ ಅಂದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ